ಗೋಕಾಕ್ ಸಾಹುಕಾರರಿಗೆ ಸೆಡ್ಡು ಹೊಡೆದ ವಿಜಯೇಂದ್ರ ಅಂತ ಸಾಕಷ್ಟು ಜನ ಬುದ್ಧಿಜೀವಿಗಳು ಹೇಳ್ತಾ ಇದ್ದಾರೆ. ಯಾಕೆ ಮಾತು ಅಂತ ಅಂದರೆ, ಸಾಹುಕಾರ ಅಂದರೆ ರಮೇಶ್ ಜಾರಕಿಹೊಳಿಯವರ ಒಂದು ಗಡದಲ್ಲಿ ಬಂದು ನಿಂತು ಒಂದು ಸಭೆಯನ್ನು ಆಯೋಜಿಸಿ ಆ ಸಭೆಯನ್ನು ಯಶಸ್ವಿ ಮಾಡಿದ್ದಾರೆ ಎಂದು ಒಂದು ಮಾತು ಬರ್ತಾ ಇದೆ. ನಿಜಕ್ಕೂ ಈ ಒಂದು ನಡೆ ರಮೇಶ್ ಜಾರಕಿಹೊಳಿಯವ್ರ ವಿರುದ್ಧ ಇತ್ತ? ಏನದು ಸುದ್ದಿ? ನೋಡ್ಕೊಂಡು ಬರೋಣ, ಬನ್ನಿ. ಹೌದು, ಸಾಹುಕಾರ ಕೋಟೆಯಲ್ಲಿ ವಿಜಯೇಂದ್ರ ಸಭೆ ಯಶಸ್ವಿ. ಗೋಕಾಕ್ ಸಾಹುಕಾರ ರಮೇಶ್ ಜಾರಕಿಹೊಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಾಯಕತ್ವ ಒಪ್ಪುವುದಿಲ್ಲ ಎಂದಿದ್ದ ಹಿನ್ನೆಲೆಯಲ್ಲಿ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಬೆಳಗಾವಿ ಬಿಜೆಪಿ ನಾಯಕರ ಸಭೆ ಕರೆದು ರಮೇಶ್ ಜಾರಕಿಹೊಳಿಯವರಿಗೆ ಶಾಕ್ ನೀಡಿದ್ರ ವಿಜಯೇಂದ್ರ ಅವರು. ಗುರುವಾರ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ಪಟ್ಟಿ ಮಾಡುವಂತೆ ಬಿಜೆಪಿ ನಾಯಕರಿಗೆ ಸೂಚನೆ ನೀಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಮೇಡಮ್ ಹತ್ತಿರ